I'm gonna go back and 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 I'm gonna go back and
ಮಾತಾಡಂಗೆ ಇಲ್ಲ ಗೊತ್ತಲ್ಲ ಅಲ್ಲ ಅವಾಗ ಮೆಜೆಸ್ಟಿಕ್ ಆಯ್ತು ಶಾಸ್ತ್ರಿ ಆಯ್ತು ಎಲ್ಲ ಆಯ್ತು ಇವಾಗ ನವಾಗ ನೆಕ್ಸ್ಟ್ ಯಾರ್ ಬಿಡ್ತಾರ ಸರ್ ನೆಕ್ಸ್ಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಕಲಾಸಿಪಳೆ ಬಿಟ್ರೆ ಒಳ್ಳೆ ರೇಂಜ್ ಓಡುತ್ತೆ 16 ವರ್ಷದ ನಂತರ ತುಂಬಾ ದೊಡ್ಡ ಮಟ್ಟದಲ್ಲಿ ನವಾಗ್ರಹ ಚಿತ್ರ ರೀ ರಿಲೀಸ್ ಕಂಡಿದೆ ಎಲ್ಲ ಅಭಿಮಾನಿಗಳು ಬಂದು ನೋಡ್ತಾ ಇದಾರೆ ಇನ್ನ ಪ್ರೋತ್ಸಾಹಿಸಿ ಆನಂದಿಸಿ ಅಂತ ಹೇಳ್ತೀನಿ ಅಲ್ಲಿಗೆ ಬಂದು ಬರ್ಕೊಡ್ತೀನಿ ಹುಟ್ಟಿದ್ರೆ ಹುಟ್ಟಿದ್ರೆ ತಮ್ಮಿದ್ರೆ ಅಪ್ಪಂಗೆ ಹುಟ್ಟಿದ್ರೆ ಇಲ್ಲ ಕೇಳ್ತಾ ತಾತು ಬರ್ದೆ ಎಷ್ಟೋ ಫಾರ್ ವೈಟಿ ಫಾರ್ ಟೇಬಲ್ ಟೇಬಲ್ ವೈಟ್ ಮಾಡ್ತಿದ್ವಿ ಈ ಕ್ರೇಜ್ ಹೆಂಗಿರುತ್ತೆ ಅದಕ್ಕೆ ಡಬ್ಬಲ್ಲೇ ತೋರಿಸೇ ಬಿಡ್ತೀವಿ ಡೈರಿ ಬಸ್ ಇನ್ನೊಂದು ವಿಷಯ ಇದೆ ದಯವಿಟ್ಟು ಕಾರ್ಡ್ ವ್ಯವಸ್ಥೆ ಮಾಡ್ಕೋಬೇಡಿ ಎಲ್ಲ ಡಿಬಸ್ ಹೇಳುತ್ತೆ ಏನಿದೆ ಪ್ರಶ್ನೆ ಬೇಕಾದ್ರೆ ಹೇಳ್ತೀನಿ ಅಂತಂದ್ರೆ ಈಗ ಯಾವ್ದೇ ಕಾರ್ಡ್ ವ್ಯವಸ್ಥೆ ಸಿಕ್ಕಾಗ ಸಿನಿಮಾ ನೋಡ್ಬೇಕಾದ್ರೆ ಇಷ್ಟೊಂದ್ರೆ ಪೊಲೀಸರು ಡಾಕ್ಟರ್ ಆಗಿದ್ರೆ ಅಂತ ಯಾರಿಗೂ ಇದು ಮಾಡ್ಕೋಬೇಡಿ ದಯವಿಟ್ಟು ಎಲ್ಲ ಶಾಂತ ರೀತಿಯಿಂದ ವರ್ತಿಸಿ ಅಂತ ಕೇಳ್ತಾ ಇದ್ರೆ ಯಾಕಪ್ಪ ಅಂತಂದ್ರೆ ನಾವು ಏನೇನ್ ಮಾಡ್ತೀವಿ ಸೊ ಎಲ್ಲ ಅಲ್ಲಿ ಹೈಕೋರ್ಟ್ ಈಗ ಆಲ್ರೆಡಿ ಬೇಲ್ ಆಗಿದೆ 6 ವಾರಕ್ಕಷ್ಟು ಬೇಲ್ ಆಗಿರೋದು ದಯವಿಟ್ಟು ಇದ್ರೆ ಮಾಡಿ ಮಾಡಿದೆ ಪರ್ಮನೆಂಟ್ ಇದು ಮಾಡಕ್ ಹೋಗ್ಬೇಡಿ ದಯವಿಟ್ಟು ಅದಕ್ಕೆ ಬಂದವಿ ಕೈದೀಪ ತುಂಬಾ ಚೆನ್ನಾಗಿದೆ ಮೇಡಮ್ ಈ ಕ್ರೇಜ್ ಯಾವಾಗ್ಲೂ ಇದೇ ಕ್ರೇಜ್ ಇರುತ್ತೆ ಸೊ ಬಿಗ್ ಬಾಸ್ ಅಂದ್ರೆ ಎಲ್ಲರೂ ಬಂದು ಮೂವಿ ನೋಡಿ 16 ಇಯರ್ಸ್ ಆದ್ಮೇಲೆ ರಿಲೀಸ್ ಆಗಿದೆ ಸೊ ಎಂಜಾಯ್ ಮಾಡ್ಬೇಕಷ್ಟೇ ನೋಡ್ತಾ ಇದ್ರಲ್ಲ ಬಿಬಾಸ್ ಹೊರಗಡೆ ಬಂದ್ರು ಹಬ್ಬ ಅಲ್ಲ ಅಲ್ಲೂ ಹಬ್ಬ ಮಾಡಿದ್ರು ಇವಾಗ ಇಲ್ಲೂ ಹಬ್ಬ ಮಾಡ್ತಾರೆ ಈ ಕ್ರೇಜ್ ಹೊಸ ಸಿನಿಮಾ ರಿಲೀಸ್ ಆದ್ರೂ ಬರಲ್ಲ ನಿಮ್ಗೆ ಗೊತ್ತೇ ಇದೆ 16 ವರ್ಷಗಳ ನಂತರ ಬಿಬಾಸ್ ತೆರೆ ಮೇಲೆ ಯಾಕೆಂದ್ರೆ ನಾವು ನಿಜವಾಗ್ಲೂ ನಾವು ರಿಲೀಸ್ ಆದಾಗ ನೋಡಿರಲಿಲ್ಲ ಫಸ್ಟ್ ರಿಲೀಸ್ ಆದಾಗ ಅವಾಗ ಹೆಂಗ್ ಕ್ರೇಜ್ ಇತ್ತು ಗೊತ್ತಿಲ್ಲ ಆದ್ರೆ ಇವಾಗ ನಿಜವಾಗ್ಲೂ ಅದಕ್ಕಿಂತ ಡಬ್ಬಲ್ನೇ ಕ್ರೇಜ್ ಇದೆ ಬ್ರದರ್ ಏನ್ ಬ್ರದರ್ ಆಕ್ಟಿಂಗ್ ಆ ಸ್ಕ್ರೀನ್ ಮೇಲೆ ನೋಡೋದಕ್ಕೂ ಆ ವಿಷಯನ್ಸೇ ಬೇರೆ ನಿಜವಾಗ್ಲೂ ಹೇಳ್ತಾ ಇದೀನಿ ಡಿಬಾಸ್ ಹೊರಗಡೆ ಬಂದಿದ್ದಾರೆ ಇನ್ನು ಒಳಗಡೆ ಹೋಗೋದು ಚಾನ್ಸ್ ಇಲ್ಲ ಅಂತ ಅನ್ಕೋತೀನಿ ಯಾಕೆಂದ್ರೆ ಇದು ಆಲ್ಮೋಸ್ಟ್ ಅಲ್ಲಿ ನೋಡಿರ್ತಾರೆ ಪ್ರತಿಯೊಂದು ವಿಡಿಯೋ ಆಗಿರ್ಬೋದು ಅವ್ರಿಗೆ ತುಂಬಾ ಖುಷಿ ಆಗಿರುತ್ತೆ ಹೊರಗಡೆ ಬಂದಲ್ಲಿ ನನ್ ಸಿನಿಮಾ ರಿಲೀಸ್ ಆದಾಗ ಪ್ರತಿಯೊಂದು ಪಾತ್ರ ಮತ್ತೆ ಟೋನಿ ಆಗಿರ್ಬೋದು ಮತ್ತೆ ಜಗ್ಗು ಕ್ಯಾರೆಕ್ಟರ್ ಸೃಜನ್ ಸರ್ ಎಲ್ಲರೂ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು ಅಭಿಮಾನಿಗಳು ಇವತ್ತು ತುಂಬಾ ಶಾಂತ ರೀತಿಯಿಂದ ಯಾರು ಏನು ತೊಂದರೆ ಆಗದಂಗೆ ಪ್ರತಿಯೊಬ್ಬರು ಅಭಿಮಾನಿಗಳು ಸಹಕರಿಸಿ ಸಿನಿಮಾನ ನೋಡಿದ್ದಾರೆ ತುಂಬಾ ಖುಷಿ ಇದೆ ನಿಜವಾಗ್ಲೂ ಹೇಳ್ತಿದ್ದೀನಿ ಕರ್ನಾಟಕದಲ್ಲಿ ಡಿಬಾಸ್ ಕ್ರೇಜ್ ಕಮ್ಮಿ ಆಯ್ತು ಅಂತ ಯಾರಾದ್ರೂ ಹೇಳಿದ್ರೆ ಅದು ಖಂಡಿತವಾಗ್ಲೂ ಸುಳ್ಳು ಯಾಕೆಂದ್ರೆ ವಿಡಿಯೋ ನೋಡಿ ವಿಡಿಯೋ ನೋಡಿಲ್ಲ ಅಂದ್ರೆ ಲೈವ್ ಬಂದು ನೋಡಿ ಯಾವ ರೀತಿ ಕ್ರೇಜ್ ಇದೆ ಅಂತ ಥಿಯೇಟರ್ ಅವ್ರನ್ನ ಕೇಳಿ ಬೆಳಿಗ್ಗೆ ಶೋ ಹೌಸ್ಫುಲ್ ಅಂತೆ 10 ಗಂಟೆ ಶೋ ಹೌಸ್ಫುಲ್ ರಾತ್ರಿ 1 ಗಂಟೆ ಮಧ್ಯಾಹ್ನ 1 ಗಂಟೆ ಶೋನೋ ಹೌಸ್ಫುಲ್ ಅಂತೆ ಖಂಡಿತವಾಗ್ಲೂ ಅಣ್ಣ ನಿಜವಾಗ್ಲೂ ಈ ಕ್ರೇಜ್ ಕರ್ನಾಟಕದಲ್ಲಿ ಯಾವುದೇ ತೆಲುಗು ತಮಿಳು ಭಾಷೆ ಸಿನಿಮಾಗಳು ರಿಲೀಸ್ ಆದ್ರೂ ಈ ಕ್ರೇಜ್ ಇರಲ್ಲ ನಿಜವಾಗ್ಲೂ ಮೊದಲು ಕನ್ನಡ ಅಭಿಮಾನಿ ಆಗೋಣ ಕನ್ನಡ ಅಭಿಮಾನಿಗಳಾಗಿ ಕನ್ನಡ ಸಿನಿಮಾಗಳನ್ನ ನೋಡೋಣ ಇದೇ ತರ ಹೊಸ ಸಿನಿಮಾಗಳನ್ನ ಪ್ರೋತ್ಸಾಹಿಸೋಣ ಅಂತ ಪ್ರತಿಯೊಬ್ಬರಲ್ಲೂ ಕೇಳ್ಕೊತಾ ಇದ್ದೀನಿ ನಿಜವಾಗ್ಲೂ ನವಗ್ರಹ ರಿಲೀಸ್ ಆಗಿರೋದು ತುಂಬಾ ಜನಕ್ಕೆ ಖುಷಿ ಆಗಿದೆ ದಯವಿಟ್ಟು ಯಾರ್ಯಾರು ನೋಡಿಲ್ಲ ಯಾರ್ಯಾರು ನೋಡ್ಬೇಕು ಅಂತ ಅನ್ಕೊಂಡಿದ್ರ ನಿಜವಾಗ್ಲೂ ಬನ್ನಿ ಒಂದು ಒಳ್ಳೆ ವೈಬ್ರೇಷನ್ ಸೃಷ್ಟಿಯಾಗುತ್ತೆ ಡೈಲಾಗ್ಗಳಂತೂ ಏ ಕ್ಯಾಡ್ಬರಿ ತೆಗೆದು ನೀರೊಳಗಡೆ ಹಾಕ್ಬಿಡ್ತೀನಿ ಆ ವಿಷನ್ಸ್ ನೆಕ್ಸ್ಟ್ ಲೆವೆಲ್ ಇದೆ ಅಣ್ಣ ನಿಜವಾಗ್ಲೂ ಡಿಬಾಸ್ ಅವ್ರು ಹೊರಗಡೆ ಬಂದಿದ್ದಾರೆ ಅವ್ರು ಬೇಗ ಹುಷಾರಾಗ್ಲಿ ಬೇಗ ಗುಣಮುಖ ಆಗಿ ನಮ್ಮೆಲ್ಲರೂ ಅಭಿಮಾನಿಗಳ ಜೊತೆ ಹಬ್ಬ ಆಚರಿಸಿ ಅವರು ಬಂದು ಅಂತ ಮನವಿ ಮಾಡ್ಕೊತಾ ಇದೀನಿ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಾಗ್ಲಿ ಒಂದು ಅದ್ಭುತವಾದ ಒಂದು ಸಂಘಟನೆ ಇದು ಘಟನೆ ಅದು ಅವತ್ತೊಂದ್ ದಿವಸ ನಾವು ಹೋಗಿ ಆ ಪಿಕ್ಚರ್ ನೋಡ್ತೀವಿ ಆ ಕ್ರೇಜ್ ಅಲ್ಲಿ ಏನಾಗಿತ್ತು ಅವತ್ ನಾವು ಹೇಗ್ ಮಜಾ ಮಾಡುದು ಅದೇ ಮಜಾ ಇವತ್ತು ಇನ್ನೂ ಡಬಲ್ ಟ್ರಿಪಲ್ ಜಾಸ್ತಿ ಆಗಿದೆ ಯಾಕೆ ಅಂದ್ರೆ ಅವರು ಪ್ರತಿಯೊಂದು ಪಿಕ್ಚರ್ ಅಲ್ಲೂ ಅವರು ಒಂದೊಂದು ರೀತಿಲಿ ಅವ್ರ ಕಲೆಗಳನ್ನ ತೋರಿಸ್ಕೊಂಡು ಅವ್ರ ಅಭಿನಯನ ಇಂಪ್ರೂವ್ ಮಾಡ್ಕೊಂಡು ಅಭಿಮಾನಿಗಳನ್ನ ಜಾಸ್ತಿ ಮಾಡ್ಕೊಂಡು ಇವತ್ತೊಂದ್ ದಿವಸ ಇದ್ ಮಾಡಿದ್ದಾರೆ ಹಾಗೂ ಅದ್ಭುತ ಏನಂತ ಹೇಳಿದ್ರೆ ನಾವು ಇದುವರೆಗೂ ಇಲ್ಲಿ ಡಿಬಾಸ್ ಅನ್ಕೊಂಡು ಎಲ್ಲಾ ಕಡೆನೂ ಇದ್ ಮಾಡ್ತಾ ಇರ್ತಾರೆ ನಾವೇನ್ ಅನ್ಕೊಬೇಕಲ್ಲಿ ಬೇರೆ ಫ್ಯಾನ್ಸ್ ಅವ್ರಿಗೆ ಇದ್ ಮಾಡ್ತಿದ್ದಾರೆ ಅಂತ ಅನ್ಕೊಂತೀವಿ ಆಕ್ಚುಲಿ ಒಳಗಡೆ ಹೋಗಿ ನೋಡಿದಾಗ ಶಾರ್ಟಿಂಗ್ ಸ್ಕ್ರೀನ್ ಅಲ್ಲಿ ಏನಾಗುತ್ತೆ ಕೃತಜ್ಞತೆಗಳು ಅಂತ ಹೇಳ್ಬಿಟ್ಟು ಶ್ರೀ ಶ್ರೀ ಪಾರ್ವತಮ್ಮ ರಾಜ್ಕುಮಾರ್ ಎಂದು ಕುಟುಂಬದವರಿಗೆ ಅಂತ ಹೇಳಿ ಹಾಕ್ತಾರೆ ಕೆಳಗಡೆ ಅಂಬರೀಷ್ ಅವ್ರ ಹೆಸರು ಬಿಟ್ಟಿಲ್ಲ ಅವರು ವಿಸಿಲ್ ಹೊಡಿತಾರೆ ಸರ್ ಅಲ್ಲಿ ಒಳಗಡೆ ಇರೋರೆಲ್ಲರೂ ಡಿಬಾಸ್ ಅಭಿಮಾನಿಗಳೇ ಆಯ್ತಾ ಅವ್ರು ಬಂದ್ಬಿಟ್ಟು ಇದ್ ಮಾಡ್ತಾರೆ ಅಂದ್ರೆ ಎಲ್ಲಿದೆ ಇದು ಎಲ್ಲಿದೆ ಫ್ಯಾನ್ವರ್ಸ್ಗಳು ಇವ್ರಾಕ್ ಹಿಂಗೆ ಈ ತರ ಮಾಡ್ತಾ ಇದಾರೆ ಇವತ್ತು ಅವತ್ತೊಂದ್ ದಿವಸ ಸೋಷಿಯಲ್ ಮೀಡಿಯಾನೇ ಇರ್ಲಿಲ್ಲ ಆ ಟೈಮಲ್ಲಿ ನಾವು ಮಾಡಿದ ಪ್ರಮೋಷನ್ಗಳೇ ಬೇರೆ ಈ ಪಿಕ್ಚರ್ಗೆ ನಾವು ಕನ್ನಡಾಭಿಮಾನಿಗಳು ಅಂತ ಹೇಳಿ ಇದ್ ಮಾಡ್ತೀವಿ ನಾವು
ಸರ್ ಇಬ್ರು ಎಲ್ಲೂ ಕಿತ್ತಾಡಿ ಅಂತ ಹೇಳಿಲ್ಲ, ಇವ್ರು ನಮ್ಮ ಪುನೀತ್ ರಾಜ್ಕುಮಾರ್ ಬಾಸನ್ ಅದನ್ನ ಹೇಳಿರೋದು, ಡಿ ಬಾಸ ಅದೇ ಹೇಳಿರೋದು, ಕನ್ನಡ ಪಿಕ್ಚರ್ ನೋಡಿ ಅಂತ ಹೇಳಿದ್ದಾರೆ, ಯಾರು ಎಲ್ಲೂ ಕಿತ್ತಾಡ್ಕೊಳ್ಳಿ ಅಂತ ಹೇಳಿಲ್ಲ. ಈಗೀಗ ಮೀಡಿಯಾ ಇದು ಇದಕ್ಕೋಸ್ಕರ ಅವರು ಕಾಣಿಸ್ಕೊಬೇಕು, ನಾನು ಕಾಣಿಸ್ಕೊಬೇಕು ಅನ್ನೋದಕ್ಕೋಸ್ಕರ ಹೆಂಗೆಂಗ ನೆಗೆಟಿವ್ ಆಗಿ ಇದು ಮಾಡ್ತಾ ಇದಾರೆ. ದಯವಿಟ್ಟು ಬಿಡಿ, ಪಿಕ್ಚರ್ ನೋಡ್ರಿ, ಅದು ಯಾವ ಫ್ಯಾನ್ ಆದ್ರೂ ಸರ್ ಒಳಗಡೆ ಹೋಗಿ ನೋಡಿದಾಗ ಆ ಮಜಾನೇ ಬೇರೆ ಇದೆ. ಅಲ್ಲಿ ಕುತ್ಕೊಂಡು ನೀವು ಕೇಳಿಸ್ಕೊಬೇಕು ಆ ಕನ್ನಡ ಪಿಕ್ಚರ್ ಸಿಲ್ಲೆ ಹೊಡಿತಾ ಇದಾರೆ, ಎಲ್ಲ ಸಕ್ಕದಾಗ ಮಾಡ್ತೀರ ಪಾಪ, ಏನೋ ಮಾತಾಡ್ತೀವಿ ಬಾರಲ್ಲಿ. ತುಂಬಾ ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ತುಂಬಾ ಥ್ಯಾಂಕ್ಸ್. ಮಾಡೋಣ, ದೊಡ್ಡ ಮಟ್ಟದಲ್ಲಿ ಕಳ್ಸೋಣ ಎಲ್ಲ ಕನ್ನಡ ಚಿತ್ರರಂಗದಲ್ಲಿ, ಕನ್ನಡ ಚಿತ್ರರಂಗನ ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಹೋಗೋಣ. ಅದರಲ್ಲೂ ನಮ್ಮ ನಾವು ಅಭಿಮಾನಿಗಳ ಪಾತ್ರಗಳು ತುಂಬಾ ದೊಡ್ಡದು. ದಯವಿಟ್ಟು ಸ್ನೇಹಿತರ ಬನ್ನಿ, ಪಿಕ್ಚರ್ ನೋಡಿ, ಮಜಾ ಮಾಡಿ. ಇವತ್ತಿನ ದಿನ 16 ವರ್ಷಗಳ ನಂತರ ಸೆಲೆಬ್ರಿಟಿಗಳ ಹಬ್ಬ. ಒಂದ್ ಕಡೆ ಆದ್ರೆ ದಿವಾಸ್ ಅವರು ಮತ್ತೆ ಜೈಲಿಂದ ಬಂದಿರೋದು, ಇನ್ನೊಂದ್ ಕಡೆ ಎರಡೆರಡು ಹಬ್ಬ ಖುಷಿ ಆಗ್ತಿದೆ ಅವ್ರಿಗೆ. ಇನ್ನು ದೇವರು ಆಯುಷ ಆರೋಗ್ಯ ಐಶ್ವರ್ಯ ಬಗ್ಗೆ ಕೊಡ್ಲಿ ಅಂತ ಈ ಮುಖಾಂತರ ಕೇಳ್ಕೊತೀನಿ. ಆಮೇಲೆ ಎಲ್ಲಾ ಕನ್ನಡ ಅಭಿಮಾನಿಗಳು ದಯವಿಟ್ಟು ಬಂದು ಕನ್ನಡ ಸಿನಿಮಾನ ನೋಡಿ, ಆ ಹೀರೋ ಈ ಹೀರೋ ಅಂತ ಅಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಯಾಂಡಲ್ವುಡ್ ನ ಎಲ್ಲಾ ಹೀರೋಗಳು ಕೂಡ ನಮ್ಗೆ ಹೀರೋಗಳೇನೆ. ಇಲ್ಲಿ ಭೇದ ಭಾವ ಮಾಡಕ್ಕೆ ಇಲ್ಲಿ ಯಾರು ಇಲ್ಲ, ಎಲ್ಲ ನಮ್ಮ ಕನ್ನಡ ಹೀರೋಗಳೇನೆ. ನಮ್ಮ ಕಿಚ್ಚಾಬಾಸ್ ಆಗಿರ್ಲಿ, ದರ್ಶನ್ ಅವರಾಗಿರ್ಲಿ, ಇನ್ನೊಬ್ರು ಮತ್ತೊಬ್ರು ಯಾರು ಆಗಿರ್ಲಿ, ಎಲ್ಲಾರು ಮೂವಿ ನೋಡಿ ನಾವ್ ಎಲ್ಲಾರ ಪರ ಇರ್ತೀವಿ, ಎಲ್ಲಾರ ಜೊತೆಲೂ ಕೂಡ ನಿಂತಿರ್ತೀವಿ. ಹಂಗನ್ಬಿಟ್ಟು ನಾವ್ ಅವ್ರು ನೋಡ್ತೀವಿ ಇವ್ರು ನೋಡ್ತೀವಿ ಅನ್ನೋದೆಲ್ಲ ಒಂದ್ ಬೇಸರ ಇರುತ್ತೆ. ಅದನ್ನ ಬಿಟ್ರೆ ಬೇರೆ ಉದ್ದೇಶ ಕನ್ನಡ ಸಿನಿಮಾಗಳು ಬೆಳಿಬೇಕು ಅನ್ನೋದೇ ಎಲ್ಲಾರ್ಗೂ ಕೂಡ. ಎಲ್ಲಾರು ದಯವಿಟ್ಟು ಕನ್ನಡ ಸಿನಿಮಾ ನೋಡಿ. ಇದು 16 ವರ್ಷ ಅನ್ನೋ ತರ ಅನ್ನಿಸ್ತಾ ಇದೆ ನಿಮ್ಗೆ ಏನಾದ್ರ? ಯಾಕಂದ್ರೆ ಈಗ ರಿಲೀಸ್, ಹೊಸ ಸಿನಿಮಾ ರಿಲೀಸ್ ತರ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಬಹಳ ಎಕ್ಸೈಟ್ಮೆಂಟ್ ಆಗಿದೆ. ಯಾಕಂದ್ರೆ 16 ವರ್ಷ, 16 ವರ್ಷ ಆದ್ಮೇಲೆ ಕೂಡ ನಾವ್ ಇನ್ನೂ 16 ವರ್ಷ ತರನೇ ಇದೀವಿ ಅನ್ನಿಸ್ತಾ ಇದೆ. ಯಾಕಂದ್ರೆ ಎಲ್ಲ ದರ್ಶನ್ ಅವರ ಫ್ಯಾನ್ಸ್ ಗಳು, ಆಮೇಲೆ ನವಗ್ರಹ ಸಿನಿಮಾ ಫ್ಯಾನ್ಸ್ ಗಳು ಇನ್ನೂ ಹೆಚ್ಚಾಗಿದ್ದಾರೆ. ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಇದು ಬಹಳ ಎಮೋಷನಲ್ ಇದು ಇವತ್ತು. ಯಾಕಂದ್ರೆ ಇನ್ನೂ ಆ ಪ್ರೀತಿ ಇಟ್ಟಿದ್ದಾರೆ ಜನ ನವಗ್ರಹ ಸಿನಿಮಾ ಮೇಲೆ, ದರ್ಶನ್ ಮೇಲೆ, ಆಮೇಲೆ ಅಲ್ಪ ಸ್ವಲ್ಪ ನನ್ ಮೇಲೂ ಕೂಡ. ಹಾಗಾಗಿ ಚಾಮುಂಡಿ ತಾಯಿ ಆಶೀರ್ವಾದ ನಿಮ್ಮೇಲೆಲ್ಲ ಇರ್ಲಿ, ನಿಮ್ಮ ಆಶೀರ್ವಾದ ನಮ್ಮ ನವಗ್ರಹ ಟೀಮ್ ಮೇಲೆ ಇರ್ಲಿ ಅಂತ ಕೇಳ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ಅವರು ಗುಣ ಆಗ್ತಾರೆ. ಯಾಕಂದ್ರೆ ಎಲ್ರಿಗೂ ಗೊತ್ತು ದರ್ಶನ್ ಅವ್ರು ಹೇಗೆ ಅಂತ. ಅವರ ಅಭಿಮಾನಿ ಅವರ ಏನು ಸೆಲೆಬ್ರಿಟೀಸ್ ಅವ್ರಗಳ ಒಂದು ಆ ಒಂದು ಪೂಜೆ ಆಮೇಲೆ ಪುರಸ್ಕಾರನೇ ಅವ್ರಿಗೆ ಗುಣಪಡಿಸುತ್ತೆ. ಆರಾಮಾಗ್ತಾರೆ, ಆರಾಮಾಗೂ ಬರ್ತಾರೆ, ತೊಂದರೆ ಇಲ್ಲ ಅಲ್ವಾ? ಇಲ್ಲ, ನಾನು ಮೊನ್ನೆ ದಿನಕರ್ ಅವ್ರನ್ನ ಕೇಳಿದೆ, ಅದೇ ಅವ್ರದ್ದು ಕೆಲವೊಂದು ಪ್ರೋಟೋಕಾಲ್ಸ್ ಇದೆ, ಆಮೇಲೆ ತುಂಬಾ ಜನ ಬಿಡ್ತಾ ಇಲ್ಲ ಯಾಕಂದ್ರೆ ಇನ್ಫೆಕ್ಷನ್ ಆಗುತ್ತೆ ಅಂತ. ಬಟ್ ಇದನ್ನ ನೋಡ್ಕೊಂಡು ಅದೇ ಇವತ್ತದು ಸಂದರ್ಭ ಹಿಂಗೆ ಅದನ್ನ ನೋಡ್ಕೊಂಡು ನಾಳೆ ನಾಡಿದ್ದಂಗೆ ಒಂದು ಭೇಟಿ ಮಾಡೋ ತರ ಇದೆ. ನೋಡೋಣ, ಅದು ಡಾಕ್ಟರ್ ಅವರು ಪರ್ಮಿಷನ್ ಕೊಟ್ರೆ. ಪಾರ್ಟ್ ಟು ನಾನು ಕಾಯ್ಕೊಂಡಿದ್ದೀನಿ, ಬಹಳ ಕಾಯ್ಕೊಂಡಿದ್ದೀನಿ, ಇನ್ನೂ ಗೊತ್ತಿಲ್ಲ ಯಾವಾಗ ಏನು ಅಂತ. ಬಟ್ ದಿನಕರ್ ಹೇಳಿದಾರೆ ಒಂದು ಪ್ಲಾನ್ ಇದೆ ಮಗ, ಏನೋ ಒಂದು ಮಾಡೋಣ ಅಂತ. ಬಟ್ ಆದ್ರೆ ತುಂಬಾ ಖುಷಿ, ನಾನು ಕಾಯ್ಕೊಂಡಿದ್ದೀನಿ, ಇನ್ನು ಹೂ ಅಂದ್ಬಿಟ್ರೆ ನಾನು ಇನ್ನು ಫುಲ್ ಫಿಟ್ ಆಗಿ ರೆಡಿ ಆಗ್ಬಿಡೋಣ ಅಂತ. ಥ್ಯಾಂಕ್ ಯು, ಜೈ ಹಿಂದ್, ಜೈ ಕರ್ನಾಟಕ.